ಈ ಥರ ನೀವು ನೋಡ್ತಿದ್ರಿ ನಡುವಿನ ಸ್ಪೆಷಲ್ ನ್ಯೂಸ್ ಚಾನಲಲ್ಲಿ. ಇವತ್ತು ಹೊಸ ಸಾಧನೆಗೆದಂಥ ಯುವ ಕೃಷಿಕ ಬಿಜಾಪುರ ಜಿಲ್ಲೆ ಕೊಲ್ಲಾರ ಕೃಷ್ಣಾ ತೀರದ ಕೊಲ್ಲಾರ ಸೇತುವೆ ಅಂತ ಕರಿತೀವಲ್ಲ ಅದು ರಾಷ್ಟ್ರೀಯ ಹೆದ್ದಾರಿ 218. ಇವರ ನರ್ಸರಿಯಲ್ಲಿ ಏನು ಸಿಗುತ್ತೆ, ಏನಿಲ್ಲ, ಏನು ಸಾಧನೆ ಮಾಡಿದ್ದಾರೆ, ಸುಮಾರು 20 ಎಕರೆ ಜಮೀನಿನಲ್ಲಿ ಮಾಡಿದಂಥ ಸಾಧನೆ ಇಡೀ ನಮ್ಮ ಜಿಲ್ಲೆ ರಾಜ್ಯದಂಥ ಹೆಸರನ್ನು ಮಾಡಿದ್ದಾರೆ. ಆ ಸಾಧನೆಗದಂಥ ರೈತರನ್ನ ಇವತ್ತು ಸಂದರ್ಶನ ಮಾಡ್ತಾ ಇದ್ದೀನಿ. ಅವರ ತೋಟದಲ್ಲಿ ಇವತ್ತು ನಾನು ಇದ್ದೀನಿ. ಬನ್ನಿ ಸ್ನೇಹಿತರೆ, ಪೂರ್ಣ ವಿಡಿಯೋ ನೋಡಿ. ನಿಮ್ಮ ಸುತ್ತಮುತ್ತಿರುವ ರೈತರಿಗೆ ಈ ವಿಡಿಯೋನ ತಲುಪಿಸಿ, ಪ್ರತಿ ರೈತರಿಗೂ ಈ ಮಾಹಿತಿ ಲಭ್ಯ ಆಗದಂತೇಳಿ ನಾನು ಆಶಿಸ್ತಾ ಇದ್ದೀನಿ. ನಮಸ್ಕಾರ. ಪ್ರತಿ ರೈತರಿಗೂ ಇದನ್ನು ತಲುಪಿಸುವಂಥ ಒಂದು ಸಣ್ಣ ಕೆಲಸವನ್ನು ನೀವು ಮಾಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನೀವು ನೋಡ್ತಿದ್ದೀರಿ ನಿಡೋನಿ ಸ್ಪೆಷಲ್ ನ್ಯೂಸ್ ಚಾನಲ್ನಲ್ಲಿ. ಇವತ್ತು ಕೃಷಿಯಲ್ಲಿ ಒಂದು ಸಾಧನೆ ಮಾಡಿದಂಥ ರೈತ ಕುಟುಂಬನ ಇವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಅದು ಬಿಜಾಪುರ ಜಿಲ್ಲೆ ರಾಷ್ಟ್ರೀಯ ಹೆದ್ದಾರಿ 218 ನೀವು ಪ್ರಯಾಣ ಮಾಡ್ತಾ ಇದ್ದರೆ ಹುಬ್ಬಳ್ಳಿ ಮಾರ್ಗವಾಗಿ ನೀವು ಬಂದರೆ ಎಡಗಡೆ ಸಿಗೋದೇ ಇದು ಹೈಟೆಕ್ ನರ್ಸರಿ ಅಂತ ಕೇಳಿ. ಕುಬ್ಬಕಡ್ಡಿ ಕ್ರಾಸ್, ಕುಬ್ಬಕಡ್ಡಿ ಕ್ರಾಸ್ದಲ್ಲಿ ನಿಮಗೆ ಸಿಗತ್ತೆ ಅದು. ಮತ್ತು ನೀವು ಬಿಜಾಪುರದಿಂದ ಬಿಟ್ಟರೆ ಅತಿ ಸಮೀಪ ಕೊಲ್ಲಾರದ ಸಮೀಪ ನಿಮಗೆ ಸಿಗೋದೇ ಹೈಟೆಕ್ ನರ್ಸರಿ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತಿದ್ದೀನಿ, ಪೂರ್ಣ ವಿಡಿಯೋ ನೋಡಿ. ನೀವು ರೈತರಾಗಿದ್ದರೆ ಖಂಡಿತವಾಗಿ ನೀವು ಇಲ್ಲಿ ಭೇಟಿ ಕೊಡುವಂಥ ಪ್ರಮುಖ ರೈತನ ಸಾಧನೆಗೈದಂಥ ಸಾಧನೆಗೈಯುತ್ತಿರುವ ರೈತನ ಒಂದು ಸಾಧನೆ ಬಗ್ಗೆ ನಿಮಗೆ ಸಂದರ್ಶನ ಮಾಡ್ತಾ ಇದ್ದೀನಿ. ಜೊತೆಗೆ ಈ ನರ್ಸರಿಯಲ್ಲಿ ಏನೇನು ಲಭ್ಯವಿದೆ, ಯಾವ ಥರ ಕೃಷಿ ಮಾಡಬೇಕು, ಆಧುನಿಕ ಈ ಇದರಲ್ಲಿ ಯುವಕ ರೈತರಿಗೆ ಅಥವಾ ಈಗಾಗಲೇ ರೈತರು ಸಂಕಷ್ಟದಲ್ಲಿ ಸಿಲುಕಿರುವ ಬೆಳೆ ನಷ್ಟ ಅನುಭವಿಸಿದಂಥ ರೈತರಿಗೆ ಒಂದು ಪ್ರೋತ್ಸಾಹದಾಯಕ ಯಾವ ಥರ ಬೆಳೆಯನ್ನು ಮಾಡಬೇಕು, ಯಾವ ಥರ ವಾತಾವರಣ ಇರಬೇಕು ಅನ್ನೋದು ಈಗ ಯುವ ರೈತರ ಬಗ್ಗೆ ಅವರ ಪರಿವಾರದ ಜೊತೆಗೆ ನಾನು ಇವತ್ತು ಇದ್ದೀನಿ. ಬನ್ನಿ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮಸ್ತೆ ಸರ್. ನಮಸ್ತೆ. ಸಚಿನ್ ಬಾಲ್ಗೊಂಡ್ ಅಂತ ಹೇಳ್ರಿ, ಬಿಜಾಪುರ ಡಿಸ್ಟಿಕ್ ಕೋಲಾರ್ ನಮ್ಮೂರು. ಇದು ನಮ್ಮೂರಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ನಾವು ಒಂದು ಹೈಟೆಕ್ ನರ್ಸರಿಯನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಅದೇ ರೀತಿಯಾಗಿ ಎಲ್ಲ ರೈತರಿಗೆ ಡೆಮೋ ಪ್ರಪೋಸ್ ಇರಲಿ ಅಂತ ಹೇಳಿ ಎಲ್ಲ ಥರ ಫ್ರೂಟ್ಸ್ ಪ್ಲ್ಯಾಂಟೇಷನನ್ನು ಪ್ಲ್ಯಾಂಟೇಷನ್ ಕೂಡ ಮಾಡ್ಕೊಂಡಿವಿ. ಅಂದರೆ ರೈತರಿಗೆ ಒಂದು ಅನುಭವ ಬರಬೇಕು, ಯಾವ್ದು ಮಾಡಬೇಕು ಯಾವುದಿಲ್ಲ ಅಂಥೇಳಿ ಅದನ್ನು ಕೂಡ ಮಾಡಿದ್ದೀವಿ. ಟೋಟಲ್ಲಾಗಿ ನಮ್ಮ ನರ್ಸರಿಯಲ್ಲಿ ರೈತರಿಗೆ, ಯಾಕಂದರೆ ಈ ನಮ್ಮ ಭಾಗದಲ್ಲಿ, ಯಾಕಂದರೆ ಈ ಬಿಜಾಪುರ ಈ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಕಡಿಮೆ ಹೈಟೆಕ್ ನರ್ಸರಿಗಳಿರೋದು, ಅಂದರೆ ಪ್ರೊಡಕ್ಷನ್ ಮಾಡಿ ರೈತರಿಗೆ ಗುಣಮಟ್ಟದ ಸಸಿಗಳನ್ನು ಮತ್ತು ಪ್ಲ್ಯಾಂಟೇಷನ್ ಹಿಡಿದು ಮಾರ್ಕೆಟ್ವರೆಗೆ ಇನ್ಫಾರ್ಮೇಷನ್ ಕೊಡುವಂಥ ನರ್ಸರಿಗಳು ಯಾವ ಇದ್ದಿದ್ದಿಲ್ಲ. ಹಾಗಾಗಿ ಈ ಭಾಗದಲ್ಲಿ ಯಾಕೆ ನರ್ಸರಿ ಮಾಡಬಾರ್ದು, ಯಾಕಂದರೆ ನಮ್ಮ ರೈತರಿಗೂ ಒಂದು ಅನುಕೂಲ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ನಾವು ನರ್ಸರಿಯನ್ನು ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಟೋಟಲ್ ನಮ್ಮ ನರ್ಸರಿಯಲ್ಲಿ ಹೆಚ್ಚು ಕಡಿಮೆ ಒಂದು 30-35 ಥರ ಹಣ್ಣಿನ ಬೆಳೆಗಳನ್ನು ಕೊಡ್ತೀವಿ, ಮತ್ತು ಅವರಿಗೆ ಮಾಹಿತಿಯನ್ನು ಕೂಡ ನಾವು ಕೊಡ್ತೀವಿ. ಅದೇ ರೀತಿ ಸ್ನೇಹಿತರೆ, ಈಗಾಗಲೇ ಎಷ್ಟೋ ನರ್ಸರಿಗಳು ಬರೀ ಕೇವಲ ಹೂವುಗಳನ್ನು ಮನೆ ಡೆಕೋರೇಷನ್ ಮತ್ತು ಮನೆಗಳಿಗಾಗಿ ಮಾಡ್ತಾಯಿದ್ರು. ನಾನು ಇವತ್ತು ತೋರಿಸ್ತಾ ಇದ್ದೀನಿ ರೈತರಿಗಾಗಿ ಸಸಿಗಳು ಸಿಗುವಂಥ ಏಕೈಕ ಸ್ಥಳ ಯಾವುದಿದ್ದರೆ ಬಿಜಾಪುರ ಜಿಲ್ಲೆಯಲ್ಲಿ ಇದು ಹೈಟೆಕ್ ನರ್ಸರಿ ಅಂತ ಕೇಳ್ತೀವಿ. ರಾಷ್ಟ್ರೀಯ ಹೆದ್ದಾರಿ NH 218 ನೀವು ಪ್ರಯಾಣ ಮಾಡಿ ನೀವು ರೈತರಾಗ್ತಾ ಇದ್ದರೆ ಅಥವಾ ಈಗಾಗಲೇ ರೈತರಿದ್ದರೆ ನೀವು ಕೃಷಿಯಲ್ಲಿ ನೊಂದಿದ್ದರೆ ನಿಮಗೆ ಸಾಕಷ್ಟು ಇಲ್ಲಿ ಪರಿಹಾರಗಳು ಸಿಗುತ್ತವೆ. ಯಾವ ಥರ ಕೃಷಿ ಮಾಡಬೇಕು, ತೋಟಗಾರಿಕೆ ನೀವು ಬೆಳೆ ಬೆಳೀತಾ ಇದ್ದರೆ ನೀವು ನಷ್ಟ ಅನುಭವಿಸಿದರೆ ದಯವಿಟ್ಟು ಇಲ್ಲಿ ಒಮ್ಮೆ ಸಂಪರ್ಕ ಮಾಡಿ, ಆ ಕೊನೆಯಲ್ಲಿ ನಿಮಗೆ ನಂಬರ್ ಕೊಡ್ತೀನಿ. ಸರ್, ನೀವು ಇದು ಎಷ್ಟು ಎಕರೆಯಲ್ಲಿ ಮಾಡಿದಿರಿ, ಯಾವ ಥರ ನಿಮಗೆ ಟೋಟಲ್ ಪ್ರೇರಣೆ ಆಯಿತು ನಾವು ಈ ಕೃಷಿಯನ್ನು ಮಾಡಬೇಕು? ಟೋಟಲ್ 20 ಎಕರೆಯಲ್ಲಿ ಮಾಡಿದ್ದೀವಿ ರೀ. 20 ಎಕರೆಯಲ್ಲಿ ಎಲ್ಲ ಥರ ನಾವು ನರ್ಸರಿನ ಮಾಡ್ಕೊಂಡಿವಿ, ನಮ್ಮ ಪ್ಲ್ಯಾಂಟೇಷನ್ ಕೂಡ ಮಾಡ್ಕೊಂಡಿವಿ. ನಾವು ಹೆಚ್ಚು ಕಡಿಮೆ ಒಂದು 30-35 ಥರ ಫ್ರೂಟ್ಸ್ ಪ್ಲ್ಯಾಂಟೇಷನ್ ಮಾಡೀವಿ. ಸೇಬು ಹಿಡ್ಕೊಂಡು ಹಾಟ್ ಕ್ಲೈಮೇಟ್ ಸೇಬು ಅಂತೇಳಿ ಬಿಸಿಲು ನಾಡಿಗೆ ಬರುವಂಥ ಸೇಬು ಹಿಡ್ಕೊಂಡು ಮಾವು, ಹುಣಸೆ, ನೇರಳೆ, ಹಲಸು, ವಾಟರ್ ಆ್ಯಪಲ್ಲು, ಸ್ಟಾರ್ ಫ್ರೂಟು, ಡ್ರೈಗನ್ನು, ದ್ರಾಕ್ಷಿ, ದಾಳಿಂಬೆ, ಮತ್ತು ನಿಮಗೆ ಸೀತಾಫಲ, ಹನುಂಫಲ, ರಾಮಫಲ, ಪೇರು ಆಗಲಿ, ಎಲ್ಲ ಥರ ಅದು ಇದು ಅಂತೇನಿಲ್ಲ, ಎಲ್ಲ ಥರ ಫ್ರೂಟ್ಸ್ ಪ್ಲ್ಯಾಂಟೇಷನನ್ನು ನಾವು ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂದರೆ ರೈತರಿಗೊಂದು ಅನುಭವ ಬರಲಿ ಅಂಥೇಳಿ. ನಮ್ಮಲ್ಲಿ ಏನು ವಿಶೇಷ ನರ್ಸರಿಯಲ್ಲಿ ಅಂದರೆ ಹೆಚ್ಚು ಕಡಿಮೆ ನಮ್ಮಲ್ಲಿ ಈಗ ದಾಳಿಂಬೆ ನೋಡ್ತಿರ್ಬೋದು, ಹೈಯೆಸ್ಟ್ ದಾಳಿಂಬ್ರೆಯಲ್ಲಿ ಪ್ರಾಫಿಟ್ ತೊಗೊಂಡವ್ರು ಅದಾರೆ, ಲಾಸ್ ಮಾಡ್ಕೊಂಡವರು ಅದಾರೆ. ಯಾಕಂದರೆ ನಾವು ನೋಡ್ತಿರ್ಬೋದು 10 ಲಕ್ಷ ಎಕರೆಗೆ ಲಾಭವನ್ನು ಮಾಡ್ಕೊಂಡವರು ದಾಳಿಂಬ್ರೆಯವರು ಅದಾರೆ, ಏನು ತೊಗೊಳೋರು ಅದಾರೆ. ಯಾಕಂದರೆ ಸ್ಟಾರ್ಟಿಂಗ್ ನಾವು ಏನು ಈ ಸಸಿಗಳನ್ನು ಕೊಡ್ತಿರ್ತೀವಿ, ಯಾಕಂದರೆ ಸಾಕಷ್ಟು ನರ್ಸರಿಯವರು ಸಸಿ ಕೊಡ್ತಾರೆ. ಸಸಿಯನ್ನು
ಸಸಿಗಳನ್ನು ಕೊಡುವಾಗ ಗುಣಮಟ್ಟದ ಸಸಿಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಯಾಕೆ ಮುಖ್ಯ ಪಾತ್ರವನ್ನು ವಹಿಸ್ತದೆ ಅಂದರೆ, ನಾವೊಂದು ಮನೆ ಕಟ್ತೀವಿ ಅಂದರೆ ತಳಪಾಯ ಕರೆಕ್ಟ್ ಇರಬೇಕಂತೇಳಿ ಹೇಳ್ತಾರೆ. ಹಾಗಾಗಿ ಆ ತಳಪಾಯನ ನಾವು ಕರೆಕ್ಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ನಾವು ಮುಂದೆ ನಾವು ಪೇಲನ ಹಾಕೋತಾ ಹೋಗ್ತೀವಿ. ಹಾಗಾಗಿ ನಾವು ಗುಣಮಟ್ಟ ದಾಳಂಬ್ರಿಗೆ ಸಾಕಷ್ಟು ರೋಗ ಬರತ್ತವೆ, ಕ್ಯಾರ್ ವಿಲ್ಟ್ ಆಗಲಿ ನಮ್ಮಿಂದ ನರ್ಸರಿಯಿಂದನೂ ಸಾಕಷ್ಟು ರೋಗ ಹೋಗ್ತಾವೆ. ಹಾಗಾಗಿ ನಾವೇನು ಮಾಡ್ತೀವಿ, ಈ ಕೋಕೋಪಿಟ್ಟಲ್ಲಿ ತಯಾರು ಮಾಡ್ತೀವಿ. ವಿಶೇಷ ಹಿಂಗೆ ನೋಡ್ತಿರ್ಬೋದು ನೀವು, ಇದು ದಾಳಿಂಬೆ ಸಸಿ. ದಾಳಿಂಬೆ ಸಸಿ ಎಲ್ಲರೂ ಮಣ್ಣಲ್ಲಿ ಮಾಡ್ತಾರೆ ರೀ. ಇದು ನಾವು ಕ್ಲೋನಿಂಗಲ್ಲಿ ಮಾಡ್ತೀವಿ ಅಂದರೆ ಕೋಕೋಪಿಟ್, ಇದು ಕೋಕೋಪಿಟ್ಟದಲ್ಲಿ ಇರ್ತದೆ. ಮತ್ತು ಟೋಟಲಿ ನೀವು ನೋಡ್ತಿರೋ ಕ್ಲೋಸ್ಡ್ ಪಾಲಿಯೋಸ್ ಇರ್ತದೆ. ಇದರಲ್ಲಿ ಯಾವುದೇ ಹೊರಗಿನ ರೋಗಗಳು ಬರೋಂಗಿಲ್ಲ, ಒಂದನೇದ್ದು. ಎರಡನೇದ್ದು, ಈ ಕೋಕೋಪಿಟ್ಟಲ್ಲಿ ಮಾಡೋದ್ರಿಂದ ರೂಟು ಬಹಳಷ್ಟು ಚೆನ್ನಾಗಿ ಬರ್ತದೆ, ಒಂದು. ಮತ್ತು ಇನ್ನೊಂದು, ನಮ್ಮಲ್ಲಿಂದ ನಿಮ್ಮ ರೈತರಿಗೆ ಹೋಗಿ ಮುಟ್ಟೋವರೆಗೂ ಯಾವುದೇ ಡಿಸೀಸ್ ಇಲ್ಲ ಅಂತೇಳಿ ಅಷ್ಟು ಗ್ಯಾರಂಟಿ ನಾವು ಕೊಡ್ಬೋದು. ಯಾಕಂದರೆ ಇನ್ನೊಂದು, ಈ ರೂಟು ಕೋಕೋಪಿಟ್ಟಲ್ಲಿ ಇರೋದ್ರೆ ನೆಮಿಟೋಡ್ ಗಿಮಿಟೋಡ್ ಬರೋ ಚಾನ್ಸಸ್ ಭಾಳಷ್ಟು ಕಡಿಮೆ ಇರ್ತದೆ. ಹಾಗಾಗಿ ಇದು ನೀವು ಒಂದು 18 ತಿಂಗಳಿಗೆ ಕಾಯಿಯನ್ನು ಹಿಡಿಬೋದು. ಈ ನಾಡಿನಲ್ಲಿ ಬಿಜಾಪುರ ಜಿಲ್ಲೆ ಬರದ ನಾಡು ಅಂದರೆ ವಾತಾವರಣ ಉಷ್ಣತೆ ಜಾಸ್ತಿ ಇದೆ. ಇಲ್ಲಿ ನೀವು ಸೇಬು ಹಣ್ಣು ಬೆಳಿಲಕ್ಕೆ ಹೋಗ್ತಾ ಇದ್ದೀರಿ, ಎಂಥ ಹುಚ್ಚರಪ್ಪ ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಆ ಥರ. ಅದಕ್ಕೆ ನೀವು ಯಾವ ಥರ ನಾವು ಇಲ್ಲಿ ಸೇಬುಹಣ್ಣ ಬೆಳೆದು ಯಶಸ್ವಿ ಆಗ್ಬೋದು ಅಂತೇಳಿ? ನಾವು ಸ್ಟಾರ್ಟಿಂಗಲ್ಲಿ ಈಗ ಮಾಡಿದ್ದೀವಿ ರೀ, ಹೋದ ವರ್ಷ ಈಲ್ಡ್ ತೊಗೊಂಡಿದ್ದೀವಿ ಒಂದು ಸಾರಿ. ಹಾಗಾಗಿ ರೈತರು ಬಂದು ನೋಡ್ಕೋಬೋದು ಒಂದನೇದ್ದು. ಎರಡನೇದ್ದು ಅದು ಹಾರ್ಟ್ ಕ್ಲೈಮೇಟ್ ಆ್ಯಪಲ್ ಅಂತ ಹೇಳ್ರಿ, ಅಂದರೆ ರೈತರು ಕನ್ಫ್ಯೂಸ್ ಆಗ್ಬಾರ್ದು. ಅಲ್ಲಿ ಆ್ಯಪಲ್ ಯಾವ ಹಿಮಾಚಲ ಕಾಶ್ಮೀರಿ ಆ್ಯಪಲ್ ಯಾವ ಇಲ್ಲಿ ಬರೋಂಗಿಲ್ಲ. ಇದು ಹಾರ್ಡ್ ಬಿಸಿಲಿಗೆ ಬರುವಂಥ ಆ್ಯಪಲ್ ಅಂತೇಳಿ ಲೋ ಚಿಲಿಂಗ್ ವೆರೈಟಿ ಅನ್ನೋ ಒಂದಿಷ್ಟು ಬರ್ತವೆ, ಅನ್ನಾ ಡೋರ್ಸ ಟರ್ಮ ನೈನ್ ಅಂತೇಳಿ. ಇಂಥ ವೆರೈಟಿಯನ್ನು ನಾವು ಮಾಡ್ಕೊಂಡಿದ್ದೀವಿ ರೀ. ಇದು ಹೋದ ವರ್ಷ ಒಂದು ಗಿಡಕ್ಕೆ ನಾವು ಹೆಚ್ಚು ಕಡಿಮೆ ಒಂದು 10 ಕೆಜಿ ಇಳ್ದು ತೊಗೊಂಡಿವಿ. ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೀವು ಪ್ಲಾಟಿಗೆ, ನೀವು ನೆಕ್ಸ್ಟ್ ವೀಡಿಯೋಲಿ ಪ್ಲಾಟು ಹಣ್ಣು ಬಂದ ಮೇಲೆ ಪ್ಲಾಟ್ ತೋರಿಸುವಂತ ರೀ, ಅದನ್ನು ಕೂಡ ರೈತರಿಗೆ ಮುಟ್ಸೋಣ. ಯಾಕಂದರೆ ಇದು ನೋಡ್ತಿರ್ಬೋದು ಅಲ್ಲಿ ಎಲ್ಲ ಥರ ಆ್ಯಪಲನ್ನು ಮಾಡಿದ್ವಿ, ಹೋದ ವರ್ಷ ಇಳ್ದು ತೊಗೊಂಡಿದ್ವಿ. ಯಾಕಂದರೆ ರೈತರು ಈ ಸದ್ಯಕ್ಕೆ ಎಲ್ಲ ಈ ದ್ರಾಕ್ಷಿ ಇದ್ರ ಹಿಂದೆಲ್ಲ ಬಿದ್ದು ಹೊಂಟಾರೆ. ಯಾಕಂದರೆ ಸಾಕಷ್ಟು ಔಷಧಿ ಎಲ್ಲ ತೊಗೋತೀವಿ ನಾವು ಅದಕ್ಕೆ. ಈ ಹೆಚ್ಚು ಕಡಿಮೆ 400,000 ತೊಗೋತೀವಿ ಅಂದರೆ 200,000 ಖರ್ಚು ಮಾಡ್ತೀವಿ, 200,000 ಉಳಿತದೆ. ಹಂಗೆ ಕ್ಲೈಮೇಟ್ ವೇರಿಯೇಷನ್ ಆತಂದ್ರೆ 1 ರೂಪಾಯಿನೂ ಉಳಿಯಂಗಿಲ್ಲ ನಮ್ಗೆ ಅದರಲ್ಲಿ. ಹಾಗಾಗಿ ನಾವು ಈ ಯಾವ ರೀತಿ ಖರ್ಚು ಕಡಿಮೆ, ಲಾಭ ಜಾಸ್ತಿ ಇರಬೇಕು, ಮೇಂಟೆನೆನ್ಸ್ ಕಡಿಮೆ ಇರಬೇಕು, ಲೇಬರ್ ಕಾಸ್ಟ್ ಕಡಿಮೆ ಇರಬೇಕು, ಇಂಥ ಬೆಳೆಗಳ ಕಡೆಗೆ ನಾವು ಮುತಿ ಮಾಡಬೇಕಾಗಿದೆ. ಅಂದರೆ ಹಂಗೆ ಮಾಡಿದರೆ ಮಾತ್ರ ನಾವು ಲಾಭವನ್ನು ಕಾಣ್ಬೋದು, ಮತ್ತು ಟೆನ್ಷನ್ ಇರಬಾರ್ದು. ಯಾಕಂದರೆ ಈಗ ನಮ್ಮ ರೈತರ ಹೆಂಗೆ ಇರ್ತದೆ, ಒಂದು 10 ರೂಪಾಯಿ ಕಡಿಮೆ ಬರಲಿಪ್ಪ ನಮ್ಗೆ ಟೆನ್ಷನ್ ಇರಬಾರ್ದು, ಅಂಥ ಬೆಳೆಗಳನ್ನ ಹೇಳ್ರಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಸೀತಾಫಲ ನೋಡ್ಬೋದು, ಸೀತಾಫಲ ಸಸಿ ಕೂಡ ನಾವು ಮಾಡ್ತಿದ್ದೀವಿ, ಸೀತಾಫಲ ಪ್ಲಾಂಟೇಷನ್ ಕೂಡ ಮಾಡಿದ್ದೀವಿ. ಸೀತಾಫಲ ಎಕರೆಗೆ 3-4 ಲಕ್ಷ ಮಾಡಿದವರು ಅದಾರ, 3-4 ಲಕ್ಷ ಹೆಂಗೆ ಮಾಡ್ಯಾರ ಅಂದ್ರೆ ಅದಕ್ಕೇನು ಸೀತಾಫಲಕ್ಕೆ ನೋಡ್ತಿರ್ಬೋದು, ನಿಮ್ಗೆ ಯಾವುದು ರೋಗ ಇರೋಂಗಿಲ್ಲ, ಮೇಂಟೆನೆನ್ಸ್ ಇರೋಂಗಿಲ್ಲ, ಲೇಬರ್ ಚಾರ್ಜ್ ಜಾಸ್ತಿ ಇರೋಂಗಿಲ್ಲ. ಮೊದಲಿನ ಹಳೆ ಬಾಲನಗರ ಸೀತಾಫಲ ಬರ್ತಿತ್ತು ರೀ, ಆ ಸೀತಾಫಲನ ಕೂಡ ರೈತರು ಕನ್ಫ್ಯೂಸ್ ಆಗ್ತಾರೆ ಅಂದರೆ ಏನು ರೀ ತಾಳುದಲ್ ಹಣ್ಣ ಅದೇನು ಸೀತಾಫಲ ಮಾರ್ಕೆಟ್ ಆಗಂಗಿಲ್ಲ ಅಂತೇಳಿ. ನಾವು ಇನ್ನೂ ನೀವು ಎಷ್ಟು ಟನ್ವರೆಗೆ ತೊಗೊಂಬರ್ರಿ ಸೀತಾಫಲ, ಅಷ್ಟು ಫ್ಯೂಚರ್ ಮಾರ್ಕೆಟ್ ಭಾಳ ಬೆಸ್ಟ್ ಅದು. ಯಾಕೆ ಬೆಸ್ಟ್ ಅದಂದರೆ ಈಗ ಬಂದಿರೋ NMK ಸೀತಾಫಲ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಅದ, ಹಣ್ಣು ಹೆಚ್ಚು ಕಡಿಮೆ ನಿಮ್ಗೆ ಏನೇ ಇಲ್ಲ ಅಂದರೂ 7-8 ದಿನ ತಾಳ್ತದೆ. ಅದು ತಾಳೋದ್ರಿಂದ ನಮ್ಗೆ ಟ್ರಾನ್ಸ್ಪೋರ್ಟಿಗೆ ಅನುಕೂಲ ಆಗ್ತದೆ. ಮಿನಿಮಮ್ 1 ಕಾಯಿ 500-800 ಗ್ರಾಮ್ ತನಕ ಬರ್ತದೆ, ಅಂದರೆ KG 2 ಕಾಯಿ ಅಂದರೂ ಬಂದೇ ಬರ್ತದೆ. KG 2 ಕಾಯಿ ಬಂದರೂ 1 ಎಕರೆಗೆ ಏನೇ ಇಲ್ಲ ಅಂದರೂ ನಿಮ್ಗೆ 7-8 ಟನ್ ಗಿಡ ಹೆಂಗೆ ದೊಡ್ಡದಾಕೋತ ಹೋಗ್ತದೆ, ಎಕ್ಸ್ಟೆಂಡ್ ಹಾಕೋತ ಹೋಗ್ತದೆ ರೀ. ಹಾಗಾಗಿ ಏನೂ ಮೇಂಟೆನೆನ್ಸ್ ಇರಲ್ಲ, 3-4 ಲಕ್ಷ ಆರಾಮ್ ತೊಗೋಬೋದಲ್ರಿ ನೀವು. ಯಾಕೆ ನೀವು ಖರ್ಚು ಇರಲಾರ್ದು ಬೆಳೆ ಇಂಥ ಬೆಳೆಗಳನ್ನ, ನೀರು ಕಡಿಮೆ ರೀ. ನೀರು ಬ್ಯಾಸಿಗೆ ಒಳಗೆ ಅಂಡ್ ಬ್ಯಾಸಿಗೆ ಒಳಗೆ ನೀರು ಬೇಡದ, ಯಾಕಂದ್ರೆ ಜನವರಿಯಿಂದ ಜೂನ್ ಒಳಗೆ ನೀರು ಕೊಡಬಾರ್ದು. ಗಿಡಕ್ಕೆ ಸ್ಟ್ರೆಸ್ ಮಾಡಬೇಕಂತ ಹೇಳ್ತೀವಿ ಅಂದರೆ ನಾನು ಹೇಳ್ಕೊತಾ ಹೋಗ್ತೀನಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ರೈತರಿಗೆ ಪ್ಲಾಂಟೇಷನ್ ಇಟ್ಕೊಂಡು ಮಾರ್ಕೆಟ್ವರೆಗೂ ಏನು ಮಾಡಬೇಕಂತೇಳಿ ಆ ಸೀತಾಫಲದು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಇನ್ನೊಂದು, ನಮ್ಮ ಬಿಜಾಪುರ ನಾಡು ಲಿಂಬಿ ನಾಡು ಅಂತೇಳಿ ಕರಿತೀವಿ ರೀ ನಾವು. ನಾರ್ಮಲ್ಲಾಗಿ ಲಿಂಬಿ ಜಾಸ್ತಿ ಬೆಳಿತೀವಿ, ಸಾಕಷ್ಟು ಎಲ್ಲ ಕಡೆಯೂ ಬೆಳೀತಾರೆ, ಆದರೆ ಬಿಜಾಪುರ ಲಿಂಬೆ ಭಾಳಷ್ಟು ಫೇಮಸ್. ಬಿಜಾಪುರ ಲಿಂಬೆ ಯಾಕೆ ಫೇಮಸ್ ಅಂದರೆ ಕಾಗ್ಜಿ ಲಿಂಬೆ ಅಂತ ಹೇಳ್ತೀವಿ, ಲೋಕಲ್ ಲಿಂಬೆ ಅಂತ ಹೇಳ್ತೀವಿ. ಆ ಲಿಂಬೆ ಯಾಕೆ ಫೇಮಸ್ ಅಂದರೆ ಅದ್ರದ್ದು ಕೀಪಿಂಗ್ ಕ್ವಾಲಿಟಿ ತಣ್ಣ ತಾಳತದೆ, ಮತ್ತು ಅದರ ಸೈಜು ಶೈನಿಂಗು ಅದರಿಂದ ಭಾಳ ಫೇಮಸ್ ಆಗ್ತದೆ. ಹಾಂ, ಈಗ ಏನು ಮಾಡ್ತಿದ್ದಾರೆ ಅಂದರೆ ಸಾಮಾನ್ಯವಾಗಿ ಬೀಜದ ಲಿಂಬೆ ಪ್ಲಾಂಟೇಷನ್ ಮಾಡ್ತಿದ್ದಾರೆ ರೈತರು. ಹೆಚ್ಚು ಕಡಿಮೆ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಸಾರಿ ಹಾಕಿದ್ರೆ ಅಂದರೆ 3-4 ವರ್ಷಕ್ಕೆ ಕಾಯಿ ಬರ್ತದೆ. ನಮ್ಮ ಕಮರ್ಷಿಯಲ್ ಅಂದರೆ ಈಲ್ಡ್ ಜಾಸ್ತಿ ಬರ್ಬೇಕಂದ್ರೆ 7 ವರ್ಷ ಹೋಗ್ತದೆ, 7 ವರ್ಷದ ತನಕ ರೈತರು ಕಾಯ್ಬೇಕಾಗಿದ್ರಿ. ಅಂಥ ಪೇಷನ್ಸ್ ಯಾರಿಗೆ ಉಳಿದಿಲ್ಲ. ಈಗ ನಾವು ಮಾಡಿರೋದು ಏನು ಲಿಂಬೆ ಅಂದ್ರೆ ಇದು ಕ್ಲೋನಿಂಗಲ್ಲಿ ಲಿಂಬೆ ಮಾಡಿವ್ರಿ. ಇದು ನೋಡ್ತಿರ್ಬೋದು ಕ್ಲೋನಿಂಗಲ್ಲಿ ಲಿಂಬೆ ಏನಾಗ್ತದಂದರೆ ಇದು ಹೆಚ್ಚು ಕಡಿಮೆ 1 ವರ್ಷದಾಗ ನಿಮಗೆ ಪ್ರಾರಂಭವಾಗ್ತದೆ. ಇದು ಕ್ಲೋನಿಂಗ್ ನೀವು ರೂಟು ನೋಡ್ಬೋದು ಯಾವ ರೀತಿ ರೂಟ್ ಸಿಸ್ಟಮ್ ಡೆವಲಪ್ಮೆಂಟ್ ಆಗ್ಯದ ಅಂತ ಹೇಳಿ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಸಹಜವಾದಂಥ ನಿಂಬೆ ಸಸಿಗಳನ್ನು ನಾವು ನೆಟ್ ಮಾಡಬೇಕಾದ್ರೆ 3-5-6 ವರ್ಷಗಳನ್ನು ನಾವು ಕಾಯಬೇಕು ಇವತ್ತು. ಹೀಗಾಗಿ ಅದರಲ್ಲಿ ಮತ್ತೆ ನಾವು ಅಂತರ ಬೆಳೆ ಬೆಳ್ಕೊಂಡು ಅದನ್ನು ಯಾವುದೇ ಒಂದು ಆದಾಯ ನಾವು ಕೊಡ್ಕೋತ ಸಮಯದಲ್ಲಿ
ನಿಂಬೆನ ಒಂದೇ ವರ್ಷದಲ್ಲಿ ನೀವು ಗುಣಮಟ್ಟದ ನಿಂಬೆಯನ್ನ ಬೆಳಿಬಹುದು ಸರ್. ಇದು ಯಾವ್ದು ಜಾತಿಯ ನಿಂಬೆ? ಕಾಗ್ಜಿ ಲಿಂಬೆ ಅಂತ ಹೇಳ್ರಿ. ನಾರ್ಮಲ್ ಆಗಿ ಲಿಂಬೆ ಹಾಕಿದಂಗೆ ಹಾಕೋದಿಲ್ಲ. ನಾರ್ಮಲ್ ನಿಂಬೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ರೈತ ಬಾಂಧವರು 20 ಫೀಟಿಗೆ ಒಂದು ಪ್ಲಾಂಟೇಶನ್ ಮಾಡ್ತಾರೆ, ಅಂದ್ರೆ 20x20. ಇದನ್ನ ನಾವು ಏನು ಮಾಡಬೇಕಾಗ್ತದೆ, ಇದು ಜಲ್ದಿ ಪ್ರಾರಂಭ ಆಗೋದ್ರಿಂದ ಇದನ್ನ 10 ಫೀಟಿಗೆ ಒಂದು ಪ್ಲಾಂಟೇಶನ್ ಮಾಡಬೇಕಾಗ್ತದೆ. 10x10 ಮಾಡಿದಾಗ ಏನಾಗ್ತದೆ, ಒಂದು ಎಕರೆಗೆ 450 ಸಸಿಗಳನ್ನು ನಾವು ನಾಟಿ ಮಾಡ್ಬೋದು. ಇದು ಒಂದು ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮ್ಗೆ ರೂಟ್ ನೋಡ್ಬೋದು, ಯಾವುದು ಡಿಸೀಸ್ ಇರೋಂಗಿಲ್ಲ, ಎಷ್ಟು ಹೆಲ್ದಿ ಆದ ಪ್ಲಾಂಟ್ ನೋಡ್ಬೋದು. ಇದನ್ನು ನೀವು ಪ್ಲಾಂಟೇಶನ್ ಮಾಡಿದ್ರೆ ಒಂದು ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ, ನಿಮ್ಗೆ ಕಮರ್ಷಿಯಲ್ ಈಲ್ಡ್ 2 ವರ್ಷಕ್ಕೂ ಸ್ಟಾರ್ಟ್ ಆಗ್ತದೆ. ಒಂದು ಗಿಡ ಮಿನಿಮಮ್ ಏನೇ ಇಲ್ಲ ಅಂದರೂ 500 ಕಾಯಿ ಮೇಲೇನ ಕೊಡ್ತದೆ 2 ವರ್ಷದ ಮೇಲೆ. ಒಂದನೇ ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ, ಕಡಿಮೆ ಇರ್ತದೆ. ಎರಡನೇ ವರ್ಷ ನಿಮ್ಗೆ ಒಂದು 500 ಕಾಯಿ ಮೇಲೆ ಒಂದು ವರ್ಷಕ್ಕೆ ಕಾಯಿ ಈ ನಿಂಬು ಗಿಡ ಕೊಡ್ತದ್ರಿ. 500 ಕಾಯಿ ಅಂದ್ರೆ ಒಂದು ಎಕರೆಗೆ 450 ಗಿಡ ಕುಂದಿರ್ತವೆ. ಹೆಚ್ಚು ಕಡಿಮೆ ಇದು 3-4 ಲಕ್ಷ ರೂಪಾಯಿ ಆರಾಮ್ಸೆ ನಿಮ್ಗೆ ಪ್ರಾಫಿಟ್ ಆಗ್ತದೆ. ಯಾಕಂದ್ರೆ ಒಂದು ಚೀಲಕ್ಕೆ ನೀವು ನೋಡ್ತಿರ್ಬೋದು, ಅಂದ್ರೆ ಚೀಲ ಅಂದ್ರೆ ಪಿಸಿ ಬಂತೀವಿ ನಮ್ಮ ಈಗ ಡಾಗ್ ಅಂತಾರೆ ನಮ್ಮ ಇಂಡಿ ಭಾಗದಾಗ. ಆ ಡಾಗ್ ಅಂದ್ರೆ ಒಂದು ಗಿಡ ಹೆಚ್ಚು ಕಡಿಮೆ ಏನೇ ಇಲ್ಲ ಅಂದ್ರೂ ನಿಮಗೆ 1000 ಹಿಡ್ಕೊಂಡು 3000-4000 ರೂಪಾಯಿ ತನಕ ಒಂದು ಡಾಗ್ ಹೋಗ್ತದೆ. ಈಗ 1500 ಅದ 2000 ಅದ. ನಮಗೆ 1000 ರೂಪಾಯಿನ ಹಿಡ್ಕೊಂಡ್ರು ನಮಗೆ ಹೆಚ್ಚು ಕಡಿಮೆ 2.5-3 ಲಕ್ಷ ರೂಪಾಯಿ ಆರಾಮ್ಸೆ ಕುಂದಿರ್ತದೆ. ಮತ್ತು ನಿಮ್ಗೆ 2000 ಮೇಲೆ ಡಾಗ್ ಕೂತು ಅಥವಾ 3000 ಒಂದು ಚೀಲ ಸಿಕ್ತು ಅಂದರೆ ನಿಮಗೊಂದು 4-5 ಲಕ್ಷ ರೂಪಾಯಿ ತನೂ ಲಾಭ ಆಗ್ತದೆ. ಯಾಕಂದರೆ ನಾವು ಕಡಿಮೆ ಈಗ ತಾಳ್ಕೊಳ್ಳೋಂಥ ಶಕ್ತಿ ಯಾವ ರೈತ ಬಾಂಧವರಲ್ಲೂ ಇಲ್ಲರಿ. ಹಾಗಾಗಿ ಇದನ್ನು ಎಕರೆ ವೈಸು ಹಾಕ್ಬೋದು ಒಂದು. ಇನ್ನೊಂದು ನಾವು ಇದನ್ನು ಶ್ರೀಗಂಧ ಇಂಥದ್ರಲ್ಲಿ ಇಂಟರ್ಕ್ರಾಪ್ ತೊಗೋಬೋದು. ತೆಂಗು ಮಾಡಿರ್ತಾರೆ, ಶ್ರೀಗಂಧ ಮಾಡಿರ್ತಾರೆ, ಅವರೆಲ್ಲ ಲಾಂಗ್ ಟರ್ಮ್ ಹೋಗ್ತಾರೆ ರೀ. ಲಾಂಗ್ ಟರ್ಮ್ ಹೋಗೋದ್ರಿಂದ ಏನಾಗ್ತದೆ, ಅದ್ರಾಗ ನೀವು ಇಂಟರ್ಕ್ರಾಪ್ ತೊಗೊಂಡ್ರೆ 2ನೇ ವರ್ಷಕ್ಕೆ ನಿಮ್ಗೆ ಸ್ಟಾರ್ಟ್ ಆಗಿಬಿಡ್ತದೆ. ನಿಮಗೆ ಹೆಚ್ಚು ಕಡಿಮೆ ನೀವು 7-8 ವರ್ಷ ತಗೋಬೋದು, ಆಮೇಲೆ ನಿಮಗೆ ಶ್ರೀಗಂಧ ಬೀಳಾಕತ್ತದೆ, ನೀವು ಟೋಟಲಿ ಸ್ಟಾಪ್ ಮಾಡ್ಕೋಬೋದು.